ಹಾಯ್ ಜಿ ಎಸ್ ಕಿಚನ್ ಬ್ಲಾಗನ್ ಕ್ರಿಯೇಷನ್ಸ್ಗೆ ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಯಾವಾಗಲೂ ನಮಗೆ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೂಡ ಕೇಳ್ಕೊತೀನಿ ಬನ್ನಿ ಹಾಗಾದರೆ ಹೋಗೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ರೈಡಲ್ ಬೇಬಿ ಕುಚ್ಚನ್ನು ಹೇಗೆ ಮಾಡ್ಕೊಳ್ಳೋದು ಅಂತಲೇ ಇವತ್ತಿನ ವೀಡಿಯೋದಲ್ಲಿ ನಾನು ಇದ್ದೀನಿ ಮೊದಲನೇದಾಗಿ ನೋಡಿ ಇಲ್ಲಿ ಎರಡೆಳೆ ದಾರಾನ ತಗೊಂಡು ಈ ರೀತಿ ಮಣಿಗಳನ್ನ ಹಾಕ್ಕೊಂಡು ಇಟ್ಕೊಂಡಿರಬೇಕು ಆನಂತರ ನಾರ್ಮಲ್ ಹೆಮ್ಮಿಂಗ್ ಸೂಜಿಗೆ ನೋಡಿ ಈ ಥರ ನಾ ಎಳೆ ಹಾಕ್ಕೊಂಡ್ರೆ ಅದು ನಾಲ್ಕು ಎಳೆ ಆಗಿರುತ್ತಲ್ವ ಸೊ ಆ ರೀತಿಯಾಗಿ ಇನ್ನೊಂದು ನಿಡಲ್ಗೆ ಹಾಕಿ ಇಟ್ಕೊಂಡಿರಬೇಕಾಗತ್ತೆ ಮತ್ತು ಲಾಸ್ಟಲ್ಲಿ ಆ ರೀತಿ ನಾಟ್ಗಳನ್ನ ಹಾಕಿ ಇಟ್ಕೊಂಡಿರಿ ಹಾಗೆಯೇ ಗಟ್ಟಿಯಾಗಿರೋವಂಥ ಒಂದು ಕಾರ್ಡ್ಬೋರ್ಡ್ ಶೀಟ್ನ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೋಡಿ ನಾನೇನು ಇವಾಗ ಅದನ್ನು ಇಟ್ಕೊಂಡಿದೀನಲ್ವ ಅದೇ ರೀತಿ ಕೆಳಗಡೆ ಸ್ವಲ್ಪ ದಾರನ ಎಕ್ಸ್ಟ್ರಾ ಬಿಟ್ಕೊಂಡಿರಬೇಕು ಫ್ರೆಂಡ್ಸ್ ಇದು ಬಂದು ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ಕೋತಾ ಇರೋದು ನೋಡಿ ಕೆಳಗಡೆ ಸ್ವಲ್ಪ ದಾರನ ಎಕ್ಸ್ಟ್ರಾ ಬಿಟ್ಕೊಂಡು ಈ ರೀತಿ ಮಣಿಗಳನ್ನ ಮೇಲ್ಗಡೆ ಒಂದು ಕೆಳಗಡೆ ಒಂದು ಇದೇ ಥರ ಮಾಡ್ಕೋತಾ ಹೋಗ್ತಾ ಇರಬೇಕು ನಾವು ಎಲ್ಲ ಫಸ್ಟು ನೀವು ಹಾಕೋಬೇಕಾದ್ರೆ ಮಣಿಗಳನ್ನ ಈ ರೀತಿ ಬಲ್ಗೈಯಲ್ಲಿ ಇಟ್ಕೊಳ್ಳಿ ಎಡ್ಗೈಯಲ್ಲಿ ಈ ಶೀಟ್ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ನೋಡಿ ಈ ರೀತಿ ಮಣಿಗಳನ್ನ ಹಾಕ್ಕೊಂಡು ಇರಬೇಕು ಮಧ್ಯದಲ್ಲಿ ಹೀಗೆ ಎಬ್ಬೆಟ್ಟಿನ ಬೆರಳು ಇಟ್ಕೊಂಡಿರಬೇಕು ಯಾಕಂದರೆ ನಾವು ಮೇಲುಗಡೆ ಹಾಕೋವಂಥ ಬೀಡು ಕೆಳಗಡೆ ಜಾರ್ಕೊಂಡು ಬರಬಾರ್ದು ಸೊ ಅದಕ್ಕೋಸ್ಕರ ಸಪೋರ್ಟ್ಗೆ ಹೀಗೆ ಇಟ್ಕೊಂಡಿರಿ ಇಟ್ಕೊಂಡು ಇಲ್ಲಿ ಎಷ್ಟು ಬೀಡ್ ಹಾಕೋಬೇಕು ಅಂತಂದರೆ ನಾನಿಲ್ಲಿ ಟ್ವೆಂಟಿ ಟೂ ಬೀಡ್ಸ್ ಹಾಕೋತಾ ಇದ್ದೀನಿ ಕೆಳಗಡೆ ಟ್ವೆಂಟಿ ಟೂ ಬೀಡ್ಸ್ ಬರುತ್ತೆ ಮೇಲ್ಗಡೆ ಟ್ವೆಂಟಿ ಟೂ ಬೀಡ್ಸ್ ಬರುತ್ತೆ ಟೋಟಲಾಗಿ ಫಾರ್ಟಿ ಫೋರ್ ಬೀಡ್ಸ್ನ ಇದ್ದೀನಿ ನೀವು ಬೇಕಾದರೆ ಟ್ವೆಂಟಿ ಫೈವ್ ವರ್ಗು ಬೀಡ್ಸ್ನ ಹಾಕೋಬೋದು ಟ್ವೆಂಟಿಗಿಂತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ದಾರ ದಾರ ಕಾಣಿಸ್ತಾ ಇರುತ್ತೆ ಬೀಡ್ಸ್ಗಳು ಜಾಸ್ತಿ ಇದ್ರೇ ಈ ಡಿಸೈನ್ಗೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಟ್ವೆಂಟಿ ಮೇಲ್ಗಡೆಯೇ ಬೀಡ್ಸ್ಗಳನ್ನ ಹಾಕ್ಕೊಳ್ಳಿ ಅದೆಲ್ಲ ಆದಮೇಲೆ ನೋಡಿ ನಾವೇನು ಎಕ್ಸ್ಟ್ರಾ ದಾರ ಬಿಟ್ಟಿದ್ವಲ್ಲ ಅದು ಮತ್ತು ಎಂಡಿಂಗಲ್ಲಿರೋ ದಾರಾನ ಈ ರೀತಿ ಮೂರು ಸರಿ ಗಂಟುಗಳನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮೂರು ಗಂಟುಗಳನ್ನ ಹಾಕಿಬಿಟ್ಟು ಎಕ್ಸ್ಟ್ರಾ ದಾರ ಏನಿರುತ್ತೆ ಉದ್ದಕ್ಕೆ ಅದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಮೇಲ್ಗಡೆ ಇರೋವಂಥ ಬಿಡ್ಸ್ ಏನಾದರೂ ಸ್ವಲ್ಪ ಕೆಳಗಡೆ ಜಾರ್ಕೊಂಡಿದ್ರೆ ಅದನ್ನು ನೀಟಾಗಿ ಮೇಲ್ಗಡೆ ತೆಗಿಬೇಕು ಕೆಳಗಡೆ ಇರೋದನ್ನು ಕೆಳಗಡೆಗೆ ಪಾಸ್ ಮಾಡ್ಕೋಬೇಕು ಈಗ ನೋಡಿ ನಾವು ನಾರ್ಮಲ್ ಹೆಮ್ಮಿಂಗ್ ಸೂಜಿಗೆ ಈ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ನಾಟ್ಗಳನ್ನ ಹಾಕೋಬೇಕಾಗತ್ತೆ ನಾವು ನೋಡಿ ಫಸ್ಟ್ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಸೈಡ್ಗೆ ಜರುಗಿಸ್ಕೋಬೇಕು ಅದನ್ನು ಆನಂತರ ಇದೇ ಥರ ಅದೇನು ಖಾಲಿ ಥ್ರೆಡ್ಗಳ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವ ನಮಗೆ ಅಷ್ಟು ಉದ್ದಕ್ಕೆ ನೋಡಿ ಈ ರೀತಿ ನಾಟ್ಗಳನ್ನ ಹೋಗಬೇಕು ಹಾಗೆಯೇ ಈ ನಾಟ್ಗಳನ್ನ ಹಾಕೋಬೇಕಾದ್ರೆ ಅದು ನಮಗೆ ಸ್ವಲ್ಪ ಗಂಟು ಬೀಳುತ್ತೆ ಅಂತ ಅನ್ನಿಸ್ಬೋದು ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಬೆರಳೆಗಳ ಹೆಲ್ಪ್ ತಗೊಳ್ಳಿ ಅದು ಕೊನೆ ಮೂಮೆಂಟಿಗೆ ಬರೋವರೆಗೂ ನಾವು ಬೆರಳೆಗಳು ಹಿಂಗೆ ಅಡ್ಡ ಈ ರೀತಿ ಅಡ್ಡ ಇಟ್ಕೊಂಡು ನಾವು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಂಟುಗಳು ಬೀಳೋದಿಲ್ಲ ನಮಗೆ ಹಾಕೊಳ್ಳೋದಕ್ಕೆ ಈಸಿಯಾಗಿ ಹಾಕೋಬಹುದು ನೋಡಿ ಇದೇ ರೀತಿ ನಾವು ಅದು ಫುಲ್ ಲೈನ್ ಕಂಪ್ಲೀಟ್ ಆಗೋವರೆಗೂ ಅಂದರೆ ಆ ಖಾಲಿ ತ್ರೆಡ್ ಏನು ಕಾಣಿಸುತ್ತೆ ಅಲ್ವಾ ಅಲ್ಲಿವರೆಗೂ ನಾವು ಹಾಕ್ಕೋಬೇಕಾಗತ್ತೆ ಸ್ನೇಹಿತರೆ ಒಂದು ಈ ಥರ ಪ್ರಿಪೇರ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಷ್ಟೇ ಒಂದು ಮಾಡ್ಕೊಂಡಿದ್ದಾದಮೇಲೆ ನಮಗೆ ಅದು ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಲೇ ಸೊ ಆಮೇಲೆ ತುಂಬಾ ಈಸಿಯಾಗಿ ಮಾಡ್ಕೊಂಡೋಗ್ಬೋದು ಈಗ ನೋಡಿ ಆಲ್ಮೋಸ್ಟ್ ನಾನು ಈ ರೀತಿ ನಾಟ್ ಹಾಕೊಂಡಿದೆಲ್ಲ ಕಂಪ್ಲೀಟ್ ಆಗಿದೆ ಅದನ್ನು ನಿಧಾನವಾಗಿ ಆಚೆ ತಗೋಬೇಕು ನೋಡಿ ಈ ರೀತಿ ಆಚೆ ತಗೊಂಡು ಬೀಡ್ಸ್ನೆಲ್ಲ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೋಬೇಕು ಆ ಕಡೆದು ಆ ಕಡೆ ಈ ಕಡೆದು ಈ ಕಡೆ ಎಲ್ಲ ನೀಟಾಗಿ ಮಾಡಿಕೊಂಡು ಈ ರೀತಿ ನಮ್ಮ ಬೆರಳಿಂದ ಬೆರಳು ಹೆಲ್ಪ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ನಾವು ಆ ಹೋಲ್ ಅದಕ್ಕಿಂತ ಏನಾದರೂ ಇದ್ದರೆ ಇನ್ನೊಂದು ಸ್ವಲ್ಪ ನಾಟ್ಗಳನ್ನ ಹಾಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಈ ರೀತಿ ಟೈಟಾಗಿ ಇಡ್ಕೊಂಡು ಮೇಲಿಂದ ಕೆಳಗಡೆವರೆಗು ಅದನ್ನು ಅಂಥ ಥ್ರೆಡ್ನ ಸುತ್ತಕೊಂಡು ಬರಬೇಕು ನಾವು ನೋಡಿ ಈ ರೀತಿ ಹಿಡ್ಕೊಂಡು ಅದನ್ನು ಸುತ್ಕೊಂಡು ಬರಬೇಕು ಟೈಟಾಗಿ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಕೆಳಗಡೆವರೆಗೂ ಆ ದಾರನ ಸುತ್ತಬೇಕಾಗುತ್ತೆ ನಾವು ನೋಡಿ ಈ ಥರ ಸುತ್ತಿ ನೀಡಲ್ಲಿರುತ್ತಲ್ವ ಆ ನೀಡಲ್ಲಿಂದ ಒಂದು ಎರಡು ಮೂರು ಸಾರಿ ಅದನ್ನು ನೋಡಿ ಈ ರೀತಿ ತೊಗೊಂಡೋಗಿ ನಾಟ್ ಹಾಕ್ಕೊಂಡ್ಬಿಡಬೇಕು ಇಷ್ಟೊತ್ತು ನಾವು ಹೇಗೆ ನೀಡಲ್ ಮೇಲುಗಡೆ ದಾರ ಹಾಕಿ ನೋಡಿ ಈ ರೀತಿ ದಾರ ತೊಗೊಂಡು ಅದನ್ನು ಹೇಳಿದ್ರೆ ನಾಟ್ ಬರುತ್ತೆ ಸೊ ಅದೇ ರೀತಿ ಎಲ್ಲದನ್ನು ಒಂದು ಎರಡು ಮೂರು ಸಾರಿ ನಾಟ್ ಹಾಕ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಾನು ನಾಟ್ ಹಾಕೋಬೇಕಾದ್ರೆ ಅಲ್ಲೊಂದು ಥ್ರೆಡ್ ಕಿತ್ತೋಯ್ತು ಸೊ ಅದಕ್ಕೋಸ್ಕರ ನಾನು ಅದನ್ನು ಗಮ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ಥರನೂ ಕೂಡ ಮಾಡ್ಕೋಬಹುದು ಆದಷ್ಟು ನೀಡಲಲ್ಲೇ ಸೆಕ್ಯೂರ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ನಾನು ಆಗಾಯಿತು ಅಂತ ಇದು ವೇಸ್ಟ್ ಆಗಬಾರ್ದು ಅಂತ ಸೊ ನಾನು ಅದನ್ನು ಅದೇ ರೀತಿ ನೀ ಗಮ್ ಹಾಕಿ ಅದನ್ನು ಅಂಟಿಸ್ಕೊಂಡಿದ್ದೀನಿ ಈಗ ಈ ಥರ ರೆಡಿ ಮಾಡ್ಕೊಂಡಿರೋಂಥ ಕುಚ್ಚುಗಳನ್ನ ಸ್ಯಾರಿಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಇದ್ದೀನಿ ಮೊದಲನೇದಾಗಿ ನೋಡಿ ಕುಚ್ಚನ್ನು ಈ ರೀತಿ ಇಟ್ಕೋಬೇಕು ಇಲ್ಲಿ ನಾನು ಹೆಮ್ಮಿಂಗ್ ಸೂಜಿಗೆ ನಾರ್ಮಲ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ನಾವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇಲ್ಲ ಯಾವ ಕಲರ್ ಥ್ರೆಡಲ್ಲಿ ನಾವು ಕುಚ್ಚುಗಳನ್ನ ಪ್ರಿಪೇರ್ ಮಾಡ್ಕೊಂಡಿರ್ತೀವೋ ಅದೇ ಥರ ಥ್ರೆಡ್ನ ತಗೋಬೇಕಾಗುತ್ತೆ ಇಲ್ಲಿ ನಾವು ನೋಡಿ ಕೆಳಗಡೆಯಿಂದ ಸೂಜಿ ಇಲ್ದಾರ ಹಾಕ್ಬಿಟ್ಟು ಈ ರೀತಿ ಮೇಲೆ ತಂದು ಆನಂತರ ಅದಕ್ಕೆ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಅದೇನು ಆ ಹೋಲ್ ಇದೆಯಲ್ವ ಆ ಹೋಲ್ ಒಳಗಡೆ ಸರಿ ನೀಡನ್ನ ಚುಚ್ಚಿ ಕೆಳಗಡೆಯಿಂದ ಆಚೆ ತೊಗೊಂಬಂದರೆ ಆ ಬೀಡ್ ಹೋಗಿ ಅಲ್ಲಿಗೆ ಸೆಕ್ಯೂರ್ ಆಗುತ್ತೆ ನೋಡಿ ಈ ರೀತಿ ತಂದರೆ ಆ ಬೀಡ್ ಅಲ್ಲೇ ಇರುತ್ತೆ ಸೊ ಈಗ ಆ ಕುಚ್ಚನ್ನ ಟರ್ನ್ ಮಾಡ್ಕೊಂಬಿಟ್ಟು ಆ ಬಟ್ಟೆಗೆ ಚಿಕ್ಕದಾಗಿ ಒಂದು ನಾಟನ್ನ ಹಾಕೋಬೇಕಾಗತ್ತೆ ಒಂದು ಇಲ್ಲ ಎರಡು ನಾಟ್ ಹಾಕೊಳ್ಳಿ ಅದು ಟೈಟಾಗಿ ಆ ಬೀಡ್ ಅಲ್ಲೇ ಇರುತ್ತೆ ನೋಡಿ ಅದಾದಮೇಲೆ ಈಗ ನಾನು ಆ ಕುಚ್ಚು ಪಕ್ಕದಲ್ಲೇ ಬಟ್ಟೆಯಿಂದ ತೂಜಿನ ಮೇಲೆ ತೊಗೊಂಡು ಮತ್ತು ಈ ಕಡೆ ಸೈಡಲ್ಲಿ ಅದನ್ನು ನೀಡನ್ನ ಚುಚ್ಚಿ ಆಚೆ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನೋಡಿ ನೀಟಾಗಿ ಕುಚ್ಚು ಸೆಕ್ಯೂರ್ ಆಗಿದೆ ಈಗ ಅದು ಯಾವುದೇ ರೀತಿ ಆ ಕಡೆ ಈ ಕಡೆ ಹಲ್ಲುಗಾಡೋದು ಆ ಥರ ಎಲ್ಲ ಏನೂ ಇರೋದಿಲ್ಲ ನೀಟಾಗಿ ಒಂದೇ ಕಡೆ ಇರುತ್ತೆ ಕುಚ್ಚು ಇನ್ನು ಸ್ವಲ್ಪ ಕೆಳಗಡೆ ಬಂದು ನಾವೇನು ಮೇಲುಗಡೆ ಸ್ಟೆಪ್ಪಲ್ಲಿ ಮಾಡ್ದೆ ಅಲ್ವಾ ಈಗ ಪ ನೀಡಲಲ್ಲಿ ಅದೇ ಥರ ಇಲ್ಲೂ ಕೂಡ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಈ ರೀತಿ ಮಾಡಿಕೊಂಡು ಮತ್ತು ಕುಚ್ಚನ್ನು ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಇನ್ನೊಂದು ಇನ್ನೊಂದು ನಾಟನ್ನ ಮಾಡ್ಕೋತೀನಿ ಇಲ್ಲಿ ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಕಾಣಿಸ್ದೇ ಇರೋ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಈ ನಾಟ್ಗಳನ್ನ ಒಂದು ಸರಿ ಇಲ್ಲ ಎರಡು ಸರಿ ನಾಟ್ ಹಾಕ್ಕೊಂಡ್ಬಿಡಿ ನಾಟ್ ಹಾಕ್ಕೊಂಡು ಆ ದಾರನ ಅಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಆ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಂಡು ತೆಗೆದ್ರೆ ಅಲ್ಲಿಗೆ ಕುಚ್ಚು ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಈಗ ಈಗ ಒಂದು ಕುಚ್ಚು ರೆಡಿ ಆದಮೇಲೆ ಇನ್ನೊಂದು ಕುಚ್ಚು ಯಾವ ರೀತಿ ಹಾಕೋಬೇಕು ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಇನ್ನೊಂದು ಕುಚ್ಚನ್ನು ಹಾಕೋಬೇಕಾಗತ್ತೆ ಆದಷ್ಟು ಒಂದೂವರೆ ಇಂಚು ಇಲ್ಲ ಎರಡು ಇಂಚಲ್ಲೇ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಈ ಕುಚ್ಚು ಸ್ವಲ್ಪ ದೂರ ದೂರ ಇದ್ರೇ ಚೆನ್ನಾಗಿರುತ್ತೆ ತುಂಬ ಹತ್ತತ್ರ ಇದ್ರೂ ಓವರ್ ಅಂತ ಅನ್ನಿಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಒಂದೂವರೆ ಇಂಚು ಒಂದೂವರೆ ಇಂಚು ಮೇಲೇ ನೀವು ಅಳತೆ ಇಟ್ಕೊಂಡು ಮಾಡ್ಕೊಂಡೋಗಿ ಈಗ ನೋಡಿ ಇದು ಕೂಡ ಅಷ್ಟೇ ನಾನು ಮೊದಲನೇ ಕುಚ್ಚು ಯಾವ ರೀತಿ ಹಾಕ್ಕೊಂಡೆ ಅದೇ ರೀತಿಯೇ ಮಾಡ್ಕೊತೀನಿ ಸ್ನೇಹಿತರೆ ಬೇಕು ಅಂದರೆ ನೀವು ಇದೆ ಈ ಇಷ್ಟಕ್ಕೆ ನೀವು ಸ್ಟಾಪ್ ಮಾಡ್ಕೋಬೋದು ಈ ರೀತಿ ಹಾಕೊಂಬಿಟ್ಟು ಮಧ್ಯ ಅಲ್ಲಿ ನಾವೇನು ಆ ಹೋಲ್ಗೆ ಒಂದೊಂದು ಬೀಡ್ ಹಾಕಿ ಸ್ಟಾಪ್ ಮಾಡ್ಬೋದು ಇಲ್ಲಾಂದರೆ ಬೇರೆ ರೀತಿ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಇಲ್ಲಿ ನಾನು ಈ ಅದು ರೌಂಡ್ಗೆ ಒಂಬತ್ತು ಬೀಡ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಒಂಬತ್ತು ಬೀಡನ್ನ ಯೂಸ್ ಮಾಡಿ ಈ ಹಾಕಿದ್ದಾದ ಮೇಲೆ ನೋಡಿ ಪಕ್ಕದಲ್ಲಿ ಈ ರೀತಿ ನೀಡಲನ್ನ ಚುಚ್ಚಬೇಕು ನೀಡಲ್ಲಿ ಚುಚ್ಚಿ ಕೆಳಗಡೆಯಿಂದ ನೀಡಲ್ಲಿ ಆಚೆ ತೊಗೊಂಬಂದು ಈಗ ಇದನ್ನು ಕೂಡ ನಾವು ಬ್ಯಾಕಲ್ಲಿ ಹೋಗಿ ಅದನ್ನು ನಾಟ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಅದನ್ನು ಸೆಕ್ಯೂರ್ ಮೇಲೆ ಅದು ಆಚೆ ಬರಬಾರ್ದು ಅಂತಂದು ಹೇಳಿಬಿಟ್ಟು ಫ್ಯಾಬ್ರಿಕ್ ಗಮ್ ತೊಗೊಂಡು ಆ ರೌಂಡ್ ಬೀಡ್ಸ್ ಏನಿರುತ್ತಲ್ಲ ಅದನ್ನು ನಾವು ಅಂಟಿಸ್ಕೋಬೇಕಾಗತ್ತೆ ನಾವು ಹಾಗೆ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋಂಥ ಬೀಡ್ಸ್ಗಳು ಆಚೆ ಎಲ್ಲ ಬರೋದಕ್ಕೆಲ್ಲ ಚಾನ್ಸ್ ಇರಲ್ಲ ಅವಾಗ ಸೊ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ ಅಲ್ಲೇ ಸ್ನೇಹಿತರೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಇರಿ ಯಾವಾಗಲೂ ಅಂತ ಕೇಳ್ಕೊತೀನಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಸರ್ವೇ ಜನ ಸುಖಿನೋ ಭವಂತು